ನಾವು ಯಾರೆಂದು ತೀರ್ಮಾನ ಮಾಡುವುದೇ ಜೀನ್ಸ್, ಡಿಎನ್ಎ ಮತ್ತು ಕ್ರೋಮೋಸೋಮ್ಗಳು. ಹಾಗಂದ್ರೇನು? ನಮ್ಮ ತಾಯಿ ತಂದೆಯಿಂದ ನಮಗೆ ನೀಡಲ್ಪಟ್ಟ ಸೂಚನೆಗಳ ಗುಂಪುಗಳವು. ಈ ಸೂಚನೆಗಳು ನಮ್ಮ ಜೀವಕೋಶಗಳಲ್ಲಿವೆ ಹಾಗೂ ಎಲ್ಲ ಜೀವಿಗಳು ಜೀವಕೋಶಗಳಿಂದ ಕೂಡಿದ್ದು ನರಕೋಶಗಳು, ಕೂದಲ ಕೋಶಗಳು ಮತ್ತು ಚರ್ಮದ ಕೋಶಗಳಂತಹ ಹಲವು ಬಗೆಗಳಿವೆ. ಅವೆಲ್ಲವೂ ವಿಭಿನ್ನ ಆಕಾರಗಳು ಮತ್ತು ರೂಪಗಳನ್ನು ಹೊಂದಿದ್ದರೂ ಸಹ ಪ್ರತಿಯೊಂದು ಕೋಶವು ಒಂದೇ ಮೂಲ ಭಾಗಗಳನ್ನು ಹೊಂದಿರುತ್ತದೆ. ಕೋಶವು ಪೊರೆ ಎಂದು ಕರೆಯಲ್ಪಡುವ ಹೊರಗಿನ ಗಡಿಯನ್ನು ಹೊಂದಿರುತ್ತದೆ. ಇದು ಸೈಟೋಪ್ಲಾಸಂ ಎಂಬ ನೀರಿನಂಶದಿಂದ ಆಗಿದೆ. ಮಾನವರಲ್ಲಿ ಸೈಟೋಪ್ಲಾಸಂನ ಒಳಗೆ ನ್ಯೂಕ್ಲಿಯಸ್ ಇರುತ್ತದೆ ಹಾಗೂ ನ್ಯೂಕ್ಲಿಯಸ್ನ ಒಳಗೆ ಕ್ರೋಮೋಸೋಮ್ಗಳಿವೆ. ಪ್ರತಿ ಕೋಶವು ಸಾಮಾನ್ಯವಾಗಿ 23 ಜೋಡಿ ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತದೆ. ಒಟ್ಟು 23 ಜೋಡಿ ಕ್ರೋಮೋಸೋಮ್ಗಳ ಪೈಕಿ 22 ಜೋಡಿಗಳು ಆಟೋಸೋಮ್ಗಳು ಎಂದು ಕರೆಯಲ್ಪಡುತ್ತವೆ. ಇವು ಗಂಡು ಮತ್ತು ಹೆಣ್ಣು ಎರಡರಲ್ಲೂ ಒಂದೇ ರೀತಿ ಕಾಣುತ್ತವೆ. 23ನೇ ಜೋಡಿ ಕ್ರೋಮೋಸೋಮ್ ಗಂಡು ಮತ್ತು ಹೆಣ್ಣಿನಲ್ಲಿ ಬೇರೆ ಬೇರೆಯಾಗಿರುತ್ತದೆ. ಇದನ್ನು ಗಂಡು ಹೆಣ್ಣು ತೀರ್ಮಾನಿಸುವ ಕ್ರೋಮೋಸೋಮ್ ಅನ್ನುತ್ತಾರೆ. ಹೆಣ್ಣು ಮಕ್ಕಳು ಎಕ್ಸ್ ಕ್ರೋಮೋಸೋಮ್ನ ಎರಡು ಪ್ರತಿಗಳನ್ನು ಹೊಂದಿದ್ದರೆ ಗಂಡು ಒಂದು ಎಕ್ಸ್ ಮತ್ತು ಒಂದು ವೈ ಕ್ರೋಮೋಸೋಮ್ ಅನ್ನು ಹೊಂದಿರುತ್ತಾರೆ. ಕ್ರೋಮೋಸೋಮ್ಗಳು ಡಿಎನ್ಎ ಎಂದರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಯಕ್ ಆಸಿಡ್ನ ಉದ್ದನೆಯ ತಂತಿಗಳಾಗಿವೆ. ಅದರ ಮಡಚಿದ ಏಣಿಯಂತಹ ಆಕಾರವನ್ನು ಡಬಲ್ ಹೆಲಿಕ್ಸ್ ಎಂದರೆ ಎರಡು ಸುರುಳಿ ಎಂದು ಕರೆಯಲಾಗುತ್ತದೆ. ಕ್ರೋಮೋಸೋಮ್ ನಾಲ್ಕು ಅಂಶಗಳಿಂದ ಕೂಡಿರುತ್ತದೆ. ಎ ಎಂದರೆ ಅಡೆನೈನ್, ಟಿ ಎಂದರೆ ಥೈಮಿನ್, ಜಿ ಎಂದರೆ ಗ್ವಾನೈನ್ ಹಾಗೂ ಸಿ ಎಂದರೆ ಸೈಟೋಸಿನ್. ಡಿಎನ್ಎಯ ನಿರ್ದಿಷ್ಟವಾದ ತುಣುಕನ್ನು ಜೀನ್ ಎಂದು ಕರೆಯಲಾಗುತ್ತದೆ. ಜೀನ್ಗಳಲ್ಲಿ ಅಡಗಿರುವ ಸೂಚನೆಗಳಂತೆ ನಮ್ಮ ದೇಹದಲ್ಲಿ ಪ್ರೋಟೀನ್ ತಯಾರಾಗುತ್ತದೆ. ಡಿಎನ್ಎ ಅಂಶಗಳ ಕ್ರಮ ಹಾಗೂ ಜೀನ್ನ ಉದ್ದ ಮತ್ತು ಸರಣಿಯು ಪ್ರೋಟೀನ್ನ ಅಳತೆ ಮತ್ತು ಆಕಾರವನ್ನು ತೀರ್ಮಾನಿಸುತ್ತದೆ. ಪ್ರೋಟೀನ್ ತನ್ನ ರಚನೆಗೆ ತಕ್ಕಂತೆ ದೇಹದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತದೆ. ಪ್ರೋಟೀನ್ಗಳು ಜೀವಕೋಶಗಳನ್ನು, ಜೀವಕೋಶಗಳು ಅಂಗಾಂಗಗಳನ್ನು ಅಂದರೆ ನಮ್ಮ ಕಣ್ಣುಗಳು ಮತ್ತು ನಮ್ಮ ಚರ್ಮದಂತಹ ಅಂಗಗಳನ್ನು ರೂಪಿಸುತ್ತದೆ. ಆದ್ದರಿಂದ ಪ್ರಾಣಿ ಏನೆಂಬುದನ್ನು ಮೂಲದಲ್ಲಿ ಜೀನ್ ತೀರ್ಮಾನಿಸುತ್ತದೆ. ಅದು ಹಸುವಾಗಿರಲಿ, ಸೇಬು ಇಲ್ಲವೇ ಮನುಷ್ಯನೇ ಆಗಿರಲಿ, ನಮ್ಮ ಕೂದಲಿನ ಬಣ್ಣ, ನಮ್ಮ ಚರ್ಮ, ಕಣ್ಣುಗಳು, ಇನ್ನುಳಿದ ಅಂಗಾಂಗಗಳಾಗಿರಲಿ, ಜೀನ್ಸ್ ಅವೆಲ್ಲದರ ಗುಣಗಳಿಗೆ ಮೂಲ ನೆಲೆ. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿಯುತ್ತಿರಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.